ಮೊದಲಿಗೆ ನಾನು ಕಾಂಗ್ರೆಸ್ಸಿಂದಲೇ ಶುರು ಮಾಡ್ತೀನಿ ಇದು ಸಬ್ಜೆಕ್ಟ್ ನಿಮ್ಮದೇ ಹಾಗಾಗಿ ಅನ್ಯಾಯ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ ವಿಪಕ್ಷಗಳು ಹೇಳ್ತಾ ಇವೆ ಅನ್ಯಾಯ ಆಗಿಲ್ಲ ಅಂತ ಹೇಳಿ ಹಾಗಾದರೆ ಯಾರು ಸರಿ ಯಾರು ತಪ್ಪು ನಿಮ್ಮ ಲೆಕ್ಕಾಚಾರಗಳು ಏನು ಅವರ ಲೆಕ್ಕಾಚಾರಗಳು ಏನು ಇಲ್ಲಿ ಕನ್ಫ್ಯೂಸ್ ಹೊಡಿತಾ ಇರೋದು ಎಲ್ಲಿ ಜನಕ್ಕೆ ಇದು ಗೊಂದಲ ಆಗ್ತಾ ಇದೆ ಏನಪ್ಪ ಕಾಂಗ್ರೆಸ್ ಅವರು ಹಿಂಗಂತಾರೆ ಬಿ ಜೆ ಪಿ ಅವರು ಹಿಂಗಂತಾರೆ ಹಾಂ ಹಾಗಾದರೆ ಸತ್ಯ ಯಾವುದು ಸುಳ್ಳು ಯಾವುದು ನೀವು ಕೊಟ್ಟ ಲೆಕ್ಕಾಚಾರಗಳೇನು ಅವರು ಕೊಡ್ತಾ ಇರೋ ಲೆಕ್ಕಾಚಾರಗಳೇನು ಏನು ಪ್ರೊಸೀಜರು ಹೇಳ್ಬಿಡಿ ನೋಡಿ ಹರೀಶ್ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಜನತೆಗೆ ಏಳು ಕೋಟಿ ಕನ್ನಡಿಗರ ತೆವರ ತೆರಿಗೆಯ ಬೆವರಿನ ಹಣದಿಂದ ಇಡೀ ರಾಜ್ಯ ಇಡೀ ದೇಶದ ಹಲವಾರು ರಾಜ್ಯಗಳು ಕರ್ನಾಟಕದ ಬಡವ ಏನು ಬಡವರಿಂದ ತೆರಿಗೆ ಕಲೆಕ್ಟ್ ಆಗೋದ್ರಿಂದ ನಡೀತಾ ಇದೆ ಅಂದರೆ ಕರ್ನಾಟಕ ಇವತ್ತು ದೇಶದ ಕೆಲವು ರಾಜ್ಯಗಳನ್ನು ಸಾಕ್ತಾ ಇರ್ತಕ್ಕಂಥದ್ದು ಸತ್ಯ ಸಂಗತಿ ಓಕೆ ಸೊ ಈ ವಿಚಾರ ಒಂದು ಸೈಡಿಗೆ ಬಿಡುತ್ತಾ ಇವತ್ತು ಸರಿ ಟ್ಯಾಕ್ಸ್ನ ಟ್ಯಾಕ್ಸ್ ವಾರ್ ವಿಚಾರವಾಗಿ ನಡೀತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಾವು ಕರ್ನಾಟಕಕ್ಕೆ ಇಡೀ ದೇಶದಲ್ಲಿ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಅಂದರೆ ಇಡೀ ದೇಶದ ಜಿ ಡಿ ಪಿಗೆ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂಥ ಕರ್ನಾಟಕಕ್ಕೆ ನೀವು ಯಾಕೆ ಅನ್ಯಾಯ ಮಾಡ್ತಿದಿರಿ ಯಾಕೆ ದಬ್ಬಾಳಿಕೆ ಮಾಡ್ತಾ ಈ ದಬ್ಬಾಳಿಕೆಯನ್ನು ನಿಲ್ಲಿಸಿ ಅಂತ ಕೇಳ್ತಿದ್ವಿ ಹೊರತು ಬೇರೆದಲ್ಲ ಯಾಕೆ ದಬ್ಬಾಳಿಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಕಳೆದ ಕೇವಲ ಒಂದು ಒಂದು ಸಿಂಪಲ್ ಸ್ಟಾಟಿಸ್ಟಿಕ್ಸ್ ಹೇಳ್ತೇನೆ ನೀವು ಕೂಡ ಹಲವಾರು ಬಾರಿ ಏನೋ ಇದನ್ನು ಚರ್ಚೆ ಕೂಡ ಮಾಡಿದ್ದೀರಿ ಕರ್ನಾಟಕದ ಕಳೆದ ಏನು ಐದು ವರ್ಷದಲ್ಲಿ ಅಥವಾ ಕಳೆದ ಜಿ ಎಸ್ ಟಿ ಬಂದ ನಂತರ ಎಷ್ಟು ತೆರಿಗೆ ಹೋಗಿದೆ ಈ ಕಳೆದ ಕೇವಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲೇ ಆರು ಪಾಯಿಂಟ್ ಏಳು ಲಕ್ಷ ಕೋಟಿ ನೇರ ತೆರಿಗೆ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಪ್ಲಸ್ ಏನು ಸೆಸಸ್ ಅಂಡ್ ಇಂಟರ್ನ್ಯಾಷನಲ್ ಏನು ನಮ್ಮ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಇಂದ ಕರ್ನಾಟಕ ರಾಜ್ಯದಿಂದ ಕೇಂದ್ರಕ್ಕೆ ಹೋಗಿರ್ತಕ್ಕಂಥದ್ದು ಆರು ಪಾಯಿಂಟ್ ಏಳು ಲಕ್ಷ ಕೋಟಿ ಕೇವಲ ಒಂದು ವರ್ಷದಲ್ಲಿ ಕಳೆದ ಕಳೆದ ಏನು ಐದು ವರ್ಷದಲ್ಲಿ ಮೂವತ್ತು ಲಕ್ಷ ಕೋಟಿಗಿನ ಅಧಿಕ ಹಣವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಮುಖಾಂತರ ಸೆಸ್ ಮುಖಾಂತರ ಕೊಟ್ಟಿದ್ದೇವೆ ಆದ್ರೆ ಕರ್ನಾಟಕಕ್ಕೆ ಈ ಮೂವತ್ತು ಲಕ್ಷ ಕೋಟಿಯನ್ನು ಕೊಟ್ಟಿರ್ತಕ್ಕಂಥ ಕರ್ನಾಟಕಕ್ಕೆ ನಮ್ಮ ಇವರೇ ಹೇಳಿಕೆ ಪ್ರಕಾರನೇ ನಮಗೆ ಬಂದಿರತಕ್ಕಂಥದ್ದು ಎಷ್ಟು ಕೇವಲ ಎರಡೂವರೆ ಲಕ್ಷ ಕೋಟಿ ಕೆಳಕ್ಕೆ ಐದು ಲಕ್ಷ ಏನು ಗ್ರಾಂಟಿನೇಡ್ ಪ್ಲಸ್ ಗ್ರಾಂಟಿ ಏಡ್ ಪ್ಲಸ್ ಸ್ಟೇಟ್ ಡೆವಲ್ಯೂಷನ್ ಫಂಡ್ ಸ್ಟೇಟ್ ಡೆವಲ್ಯೂಷನ್ ಫಂಡ್ ಅಂದ್ರೆ ಒಟ್ಟು ಕೂಟ ವ್ಯವಸ್ಥೆಯಲ್ಲಿ ಹಂಚಿಕೆ ಆಗೋದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಹಂಚಿಕೆ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಹಣ ಕೇವಲ ಎರಡೂವರೆ ಲಕ್ಷ ಕೋಟಿ ಅಂದ್ರೆ ನಾನೇನು ಕೇಳ್ತಾ ಇರೋದು ಮೂವತ್ತು ಲಕ್ಷ ಕೋಟಿಯನ್ನು ತಿಂದು ತೆಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಕರ್ನಾಟಕಕ್ಕೆ ಕೇವಲ ಯಾಕೆ ಎರಡೂವರೆ ಲಕ್ಷ ಕೋಟಿಯನ್ನು ಮಾತ್ರ ಕೊಟ್ಟಿದ್ದೀರಿ ಅಂದ್ರೆ ಕರ್ನಾಟಕದ ಕನ್ನಡಿಗರು ನಿಮ್ಮ ಗುಲಾಮರೇ ಅಂದ್ರೆ ತೆರಿಗೆಯನ್ನು ನಮ್ಮ ನಿಮ್ಮ ಇಡೀ ದೇಶವನ್ನು ನಡೆಸುವುದಕ್ಕೆ ಕರ್ನಾಟಕದ ಬೆವರಿನ ಶ್ರಮ ಬೇಕು ತೆರಿಗೆ ಬೇಕು ಆದ್ರೆ ಕನ್ನಡಿಗರಿಗೆ ಕೊಡ್ತಕ್ಕಂತ ಒಂದು ಇದು ಔದಾರ್ಯತೆ ತಮಗಿಲ್ವಾ ಇದು ಎರಡನೇ ನನ್ನ ಮಿತ್ರರು ಏನು ಪದೇ ಪದೇ ಹೇಳ್ತಾ ಇರ್ತಾರೆ ಬಿಜೆಪಿ ಮಿತ್ರರು ಪದೇ ಪದೇ ಹೇಳ್ತಾ ಇರ್ತಾರೆ ಯು ಪಿ ಎ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಏನು ಇದು ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಕೇವಲ ಕೊಟ್ಟಿರ್ತಕ್ಕಂಥದ್ದು ಎಂಬತ್ತೊಂದು ಎಂಬತ್ತೈದು ಸಾವಿರ ಕೋಟಿಯನ್ನ ಮಾತ್ರ ಕೊಟ್ಟಿದ್ದೇನೆ ಅಂತ ಹೇಳ್ತಿ ಒಂದು ವಿಚಾರವನ್ನ ದಯವಿಟ್ಟು ತಿಳ್ಕೊಳ್ಬೇಕು ಎರಡ್ ಸಾವಿರದ ನಾಲ್ಕರಲ್ಲಿ ಇಡೀ ದೇಶದ ಇಡೀ ದೇಶದ ಟ್ಯಾಕ್ಸ್ ಕಲೆಕ್ಷನ್ ಎರಡು ಲಕ್ಷ ಕೋಟಿ ಓಕೆ ದೇಶದ ಬಡ್ಜೆಟ್ ಅಲ್ಲ ಒಂದು ನಿಮಿಷ ದೇಶದ ಬಜೆಟ್ ನಾಲ್ಕು ಪಾಯಿಂಟ್ ಏಳು ಲಕ್ಷ ಕೋಟಿ ಇದೆ ದೇಶದ ಬಡ್ಜೆಟ್ ಓಕೆ ಕರ್ನಾಟಕದ ಬಡ್ಜೆಟ್ ಹತ್ತತ್ರ ಅಷ್ಟು ಹೋಗ್ತಾ ಇದೆ ಅಂದ್ರೆ ಅವಾಗ ಜಿ ಎಸ್ ಟಿ ಇರಲಿಲ್ಲ ಸೊ ಜಿ ಎಸ್ ಟಿರ ಮೊದಲು ಎಲ್ಲಾ ರಾಜ್ಯ ರಾಜ್ಯಗಳು ಅವ್ರದೇ ಆದಂತಹ ಹಣವನ್ನ ತೆರಿಗೆ ಹಣವನ್ನ ಅವರೇ ಇಟ್ಕೊಳ್ತಾ ಇದ್ರು ಕೇಂದ್ರ ಸರ್ಕಾರ ಕೊಟ್ಟು ವಾಪಸ್ ತರ್ತಿರ್ಲಿಲ್ಲ ಸೊ ಏನು ಈ ಏನು ಜಿ ಟಿ ಬಂದ ನಂತರ ಕೇಂದ್ರ ಸರ್ಕಾರ ನಮ್ಮ ದಬ್ಬ ರಾಜ್ಯಗಳ ಇದನ್ನ ವಿಂಗ್ಸ್ ಅನ್ನ ಅಂದ್ರೆ ತೆರಿಗೆ ಸಾಮರ್ಥ್ಯವನ್ನು ಕಟ್ ಮಾಡಿ ತಮ್ಮ ಏನು ಎಲ್ಲಾ ರಾಜ್ಯಗಳ ತೆರಿಗೆನ ಒಬ್ಬರು ಅವರೇ ಕಲೆಕ್ಟ್ ಮಾಡ್ಕೊಂಡು ಸೊ ಏನಾಗ್ತಾ ಇದೆ ಬಜೆಟ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಕಳೆದ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಹರೀಶ್ ನೂರ ಟೋಟಲ್ ಎಂಟೈರ್ ದೇಶದ ಬಜೆಟ್ ನೂರ ಹದಿಮೂರು ಕೋಟಿ ಹತ್ತು ವರ್ಷದ ಬಡ್ಜೆಟ್ ಇನ್ಕ್ರೀಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಹೇಳ್ತೀನಿ ಹೇಳಿ ಒಂದ್ ನಿಮಿಷ ಸೊ ಎರಡ್ ಸಾವಿರದ ನಾಲ್ಕರಿಂದ ಹತ್ತರವರೆಗೂ ದೇಶದ ಇಡೀ ದೇಶದ ಹತ್ತು ವರ್ಷದ ಬಜೆಟ್ ಗಾತ್ರ ನೂರ ಹದಿಮೂರು ಕೋಟಿ ಕೇವಲ ಬಿಜೆಪಿ ಸರ್ಕಾರದ ಹಿಂದಿನ ಎರಡು ವರ್ಷದಲ್ಲಿ ನಡೆದಿರ್ತಕ್ಕಂಥ ಕೇವಲ ಎರಡು ವರ್ಷದಲ್ಲಿ ತೊಂಬತ್ಮೂರು ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಅದರ ಜಿ ಎಸ್ ಟಿ ಜಿ ಎಸ್ ಟಿ ಮತ್ತು ಎಲ್ಲಾ ತೆರಿಗೆಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡು ಹೋಗಿ ಎಲ್ಲಾ ರಾಜ್ಯಗಳ ತೆರಿಗೆ ಅವರೇ ಕಲೆಕ್ಟ್ ಮಾಡಿಕೊಂಡು ಅವರ ಗಾತ್ರವನ್ನು ಹೆಚ್ಚಿಗೆ ಮಾಡಿಕೊಂಡು ಕಂಡು ರಾಜ್ಯಗಳಿಗಿದ್ದಂತ ಶಕ್ತಿ ಕಮ್ಮಿ ಮಾಡಿ ಕೇಂದ್ರ ಸರ್ಕಾರ ಎಲ್ಲಾ ಶಕ್ತಿನ ಇಟ್ಕೊಂಡು ರಾಜ್ಯಗಳ ಕೇಂದ್ರ ಒಟ್ಟು ಜಾಸ್ತಿ ಮಾಡ್ಕೊಂಡಿದ್ದಾರೆ ಎಸ್ ಏನ್ ಮಾಡ್ತಾ ಇದ್ದಾರೆ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಕಾದ್ರೆ ಯಾವ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೆ ಹಂಚುವಂತದ್ದು ಸರಿನ ತಪ್ಪ ಒಕ್ಕೂಟ ನಾವೆಲ್ಲರೂ ಒಕ್ಕೂಟ ವ್ಯವಸ್ಥೆಯಲ್ಲೇ ಇದೀವಿ ಒಕ್ಕೂಟ ವ್ಯವಸ್ಥೆನಲ್ಲಿ ಹಂಚುವುದು ಸರಿ ಆದರೆ ಡಿಸ್ಅಪ್ರೋಪ್ರಿಯೇಟ್ ಆಗಿ